ಇಲಾಖೆ ವತಿಯಿಂದ ವಿಶೇಷವಾಗಿ ಶಿರಾ ನಗರದಲ್ಲಿ ತ್ರಿಕಾಲ ಜ್ಞಾನ ಜ್ಯೋತಿಷ್ಯ ಕೇಂದ್ರ. ನಮಸ್ಕಾರ ವೀಕ್ಷಕರೇ. ಪುರಾತನ ಧರ್ಮಶಾಸ್ತ್ರಗಳಿಂದ ಜನ್ಮ ತಳೆದಿದ್ದೇ ಈ ಜ್ಯೋತಿಷ್ಯ ಶಾಸ್ತ್ರ. ಪುರಾಣ ಪಾಮರದಿಂದ ಹಿಡಿದು ಇವತ್ತಿನ ವೈಜ್ಞಾನಿಕ ಜಗತ್ತಿನವರೆಗೂ ಪ್ರತಿಯೊಬ್ಬ ಮನುಷ್ಯನ ಜೀವನಕ್ಕೆ ಮಾರ್ಗಜ್ಯೋತಿಯಾಗಿರೋದೇ ಈ ಜ್ಯೋತಿಷ್ಯ ಶಾಸ್ತ್ರ. ನಿಮ್ಮ ಹುಟ್ಟು, ವ್ಯಾಸಂಗ, ಉದ್ಯೋಗ, ವ್ಯಾಪಾರ, ವಿವಾಹ, ಸಂತಾನ, ಗೃಹ ನಿರ್ಮಾಣ, ಹೀಗೆ ಪ್ರತಿಯೊಂದು ಮಗ್ಗಲಲ್ಲೂ ನಿಮಗೆ ಮಾರ್ಗದರ್ಶನ ನೀಡೋದು ಈ ಜ್ಯೋತಿಷ್ಯ ಶಾಸ್ತ್ರ. ಅಷ್ಟೇ ಯಾಕೆ, ಈ ಗ್ರಹ ಪೀಡೆಗಳ ಕಾಟ, ವಶೀಕರಣ, ಶತ್ರುಗಳ ಕಾಟ, ಮಾಟ ಮಂತ್ರ, ಹೀಗೆ ಅನೇಕ ದುಷ್ಟಶಕ್ತಿಗಳ ಕಾಟಗಳಿಂದ ನಿಮಗೆ ಮುಕ್ತಿ ದೊರಕಿಸಿಕೊಡೋದು ಕೂಡ ಈ ಜ್ಯೋತಿಷ್ಯ ಶಾಸ್ತ್ರ. ಇಂಥ ಪ್ರಸಿದ್ಧ ಜ್ಯೋತಿಷ್ಯ ಶಾಸ್ತ್ರವನ್ನು ತಮ್ಮ ಬಾಲ್ಯದಿಂದಲೇ ಶ್ರದ್ಧಾ ಭಕ್ತಿಯಿಂದ ಕಲಿತು ಇಂದು ಭಾರತದಾದ್ಯಂತ ಮನೆ ಮಾತಾಗಿರುವ ಜ್ಯೋತಿಷ್ಯ ರತ್ನ. ಕೇರಳ ಕೊಳ್ಳೇಗಾಲದ ವಶೀಕರಣ ಸ್ಪೆಷಲಿಸ್ಟ್ ಜ್ಯೋತಿಷ್ಯರು ಪಂಡಿತ್ ಶಂಕರಾಚಾರ್ಯ ನಿಮ್ಮ ಹಸ್ತರೇಖಾ ಜಾತಕದಿಂದ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ. ವಿಶೇಷ ಸೂಚನೆ: ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಜನ ವಶೀಕರಣ, ಲಕ್ಷ್ಮೀ ವಶೀಕರಣ, ಯಾವುದೇ ಕಠಿಣ ಗುಪ್ತ ಸಮಸ್ಯೆಗಳಿದ್ದರೂ ಅತಿ ಶೀಘ್ರದಲ್ಲಿ ಪರಿಹಾರ ಮಾಡಿಕೊಡುತ್ತೇವೆ. ತ್ರಿಕಾಲ ಜ್ಞಾನ ಜ್ಯೋತಿಷ್ಯ ಕೇಂದ್ರ ನಿಮ್ಮ ಯಾವುದೇ ಕಠಿಣ ಹಾಗೂ ಗುಪ್ತ ಸಮಸ್ಯೆಗಳಿಗೆ ಕೇವಲ 5 ದಿನದಲ್ಲಿ ಫೋನಿನ ಮೂಲಕ ಪರಿಹಾರ. ದೂರದ ಊರಿನವರಿಗೆ ಫೋನಿನ ಮೂಲಕ ಪರಿಹಾರ ಮಾಡಿಕೊಡುತ್ತೇವೆ. ಮೊಬೈಲ್ ನಂಬರ್ 9535733884. ದೂರು ಹಾಸಿಗೆಗಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಕಟ್ಟಡವನ್ನ ಉದ್ಘಾಟನೆ ಮಾಡಿ ನಾಡಿಗೆ ಸಮರ್ಪಣೆ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಭಾಗದ ಶಾಸಕರು ಆಗಿರ್ತಕ್ಕಂಥ ಡಾಕ್ಟರ್ ರಾಜೇಶ್ ಗೌಡರವರೇ, ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ತಂದೆ ವಿಚಾರಧಾರೆಗಳನ್ನು ತನ್ನದೇ ಒಂದು ಭಾಗದ ಕ್ಷೇತ್ರ ಅಂತೇಳಿ ಶಿರಾ ಕ್ಷೇತ್ರಕ್ಕೆ ಇನ್ನೂ ಹೆಚ್ಚು ಒತ್ತನ್ನು ಕೊಡ್ತೇನೆ. ಆರೋಗ್ಯ ಕ್ಷೇತ್ರನ ಎಲ್ಲ ಅಭಿವೃದ್ಧಿ ವಿಚಾರದಲ್ಲಿ ನಾನು ಭಾಗವಹಿಸ್ತೇನೆ ಅಂತೇಳಿ ಉದ್ಘಾಟನೆಯನ್ನು ಮಾಡಿ ವಿಚಾರಗಳನ್ನು ಹೇಳಿಕೊಟ್ಟಿರ್ತಕ್ಕಂಥ ನಿರ್ಗಮಿಸಿರ್ತಕ್ಕಂಥ ಈ ಜಿಲ್ಲೆಯ ಜಿಲ್ಲಾ ಮಂತ್ರಿಗಳು, ಸಣ್ಣ ನೀರಾವರಿ ಸಚಿವರಾದ ಮಾನ್ಯ ಜೆ ಸಿ ಮಾಧುಸ್ವಾಮಿರವರೇ, ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿ ಅನೇಕ ವೈದ್ಯಕೀಯ ಸೇವೆಗಳನ್ನು ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಹಾಗೂ ಈ ಭಾಗಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಅನೇಕ ಒತ್ತಾಯದ ಮೇರೆಗೆ ಕೇಂದ್ರ ಸರ್ಕಾರವನ್ನು ಯೋಜನೆ ಮಾಡ್ತಾ ಇದೆ. ಈ ದೇಶದಲ್ಲಿ ಇಲ್ಲಿ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಇದೆ, ಅಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜನ್ನ ಕೊಡೋದಿಲ್ಲ. ಆ ಕಾನೂನು ಪರಿಮಿತಿಯಲ್ಲಿ ಅನೇಕ ಜಿಲ್ಲೆಗಳಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜನ್ನ ತೆರೆಯಲಿಲ್ಲ. ಯಾವ್ಯಾವ ಜಿಲ್ಲೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಇಲ್ಲ ಅಥವಾ ಪ್ರೈವೇಟ್ ಕಾಲೇಜ್ ಇದೆ, ಇಲ್ಲೇ ಇರ್ತಕ್ಕಂಥ ಎಲ್ಲ ಜಿಲ್ಲೆಗಳಲ್ಲಿ ಈಗಾಗಲೇ ಇಡೀ ದೇಶದಲ್ಲಿ ಕೇಂದ್ರ ಸರ್ಕಾರ ಅನೇಕ ಮೆಡಿಕಲ್ ಕಾಲೇಜುಗಳನ್ನು ತೆರೆದಿದೆ. ಉಳಿದಂತೆ ಏನು ತಡೆ ಇದೆ? ಸರ್ಕಾರಿ ಮೆಡಿಕಲ್ ಕಾಲೇಜ್ ಇರೋ ಕಡೆ ಯಾವುದೇ ಕಾರಣಕ್ಕೂ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಇರೋ ಕಡೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಅನ್ನ ತೆರೆಯಬಾರ್ದು ಅಂತ ಏನು ಕಾನೂನನ್ನು ಹಾಕೊಂಡಿದ್ದಾರೆ, ಅದನ್ನ ಈಗಾಗಲೇ ಕೇಂದ್ರ ಸರ್ಕಾರ ತೆರವು ಮಾಡಬೇಕು. ಪಿಪಿಪಿ ಮಾಡಲಲ್ಲಿ ಈ ದೇಶದ ಎಲ್ಲ ಜಿಲ್ಲೆಗಳಲ್ಲಿ ಮೆಡಿಕಲ್ ಕಾಲೇಜ್ ಇರಬೇಕಂತೇಳಿ ಕೇಂದ್ರ ಸರ್ಕಾರದ ಯೋಜನೆ ಮಾಡ್ತಿರೋದ್ರಿಂದ ಈಗಾಗಲೇ ನಮ್ಮ ಡಾಕ್ಟರ್ ಸುಧಾಕರ್ ಅವರು ಕರ್ನಾಟಕದ 10 ಜಿಲ್ಲೆಗಳಲ್ಲಿ ಮೆಡಿಕಲ್ ಕಾಲೇಜ್ ಇಲ್ಲದೆ ಇರೋದನ್ನ ಪರಿಗಣಿಸಿದ್ದೇವೆ. ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಇದ್ದರೂ ಸಹ ಪಿಪಿಪಿ ಮಾಡಲಲ್ಲಿ ಮೆಡಿಕಲ್ ಕಾಲೇಜ್ ಅನ್ನ ತೆಗಿತೇನೆ. ಅದರಲ್ಲಿ ಶಿರಾನ ಒಂದು ಭಾಗವಾಗಿದ್ದ ಹೇಳಿರ್ತಕ್ಕಂಥ ಸುಧಾಕರ್ಗೆ ವಿಶೇಷವಾದ ಅಭಿನಂದನೆ ಸಲ್ಲಿಸ್ತೇನೆ. ಇದು ಸಾರ್ವಜನಿಕ ಚರ್ಚೆ ಅಲ್ಲ,
ಎಸ್ಆರ್ ಮಸೂರ್ ಹೆಚ್ಚು ಜನ ಬಂದಿದ್ದು ತಮ್ಮೆಲ್ಲರ ಉಪಸ್ಥಿತಿ ಇದೆಯಲ್ಲ ಇಡೀ ಕ್ಷೇತ್ರಕ್ಕೆ ರಾಜ್ಯಕ್ಕೆ ಅಭಿನಂದನೆ ಕೇಂದ್ರಕ್ಕೆ ಅಭಿನಂದನೆ ಈ ಕಾರ್ಯಕ್ರಮದ ಭಾಗವಹಿಸಲಿಕ್ಕೆ ಹೆಮ್ಮೆ ಪಡಬೇಕು ನಾವು ಅದೇ ರೀತಿ ಈ ಭಾಗದ ವಿಧಾನಸಭೆ ಸದಸ್ಯರಾದಂತ ಮಾನ್ಯ ಚಿದಾನಂದಗೌಡ ಬಹಳಷ್ಟು ವಿಚಾರಗಳು ಹೇಳಿದ್ದಾರೆ ವೇದಿಕೆ ಹೆಸರುಗಳಿದ್ದಾರೆ ಮಂಜಾತವರಿದ್ದಾರೆ ಸಹೋದರಿ ಜಿಲ್ಲಾ ಪಂಚಾಯಿತಿಯ ಅಧ್ಯಕ್ಷೆ ಅಂತ ಶ್ರೀಮತಿ ಲತಾ ರವಿಕುಮಾರ್ ಅವರಿದ್ದಾರೆ ವೇದಿಕೆ ಇರತಕ್ಕಂತ ಜಿಲ್ಲಾಧಿಕಾರಿಗಳು ಎಸ್ಪಿ ರವರು ಮತ್ತು ತಾಲೂಕು ಅಧಿಕಾರಿಗಳು ಸಿಇಒ ರವರು ಎಲ್ಲ ಅಧಿಕಾರಿಗಳು ವಿಶೇಷವಾದಂತ ಈ ಕಾರ್ಯಕ್ರಮ ಭಾಗವಹಿಸಿದ್ದಕ್ಕೆ ಎಲ್ಲ ಚುನಾಯಿತ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಅನೇಕ ವಿಚಾರಗಳು ಮಾತಾಡಿದ್ದಾರೆ ಎಲ್ಲರ ಒತ್ತಾಯ ಮೆಡಿಕಲ್ ಕಾಲೇಜ್ ಬೇಕು ಅದರ ಜೊತೆ ಜೊತೆಗೆ ಕೋವಿಡ್ ನ ಸಮಯದಲ್ಲಿ ಎರಡನೇ ಅಂತ ಪ್ರಾರಂಭ ಆಗಬಹುದು ಅಂತ ಹೇಳಿ ಒಬ್ಬ ಜವಾಬ್ದಾರಿ ಮಂತ್ರಿಯಾಗಿ ಕೋವಿಡ್ ನ ಟೆಸ್ಟ್ ಅನ್ನು ಮಾಡಿದವರು ಟೆಸ್ಟ್ ಮಾಡಿದವರು ಅಲ್ಲ ಟೆಸ್ಟ್ ಅನ್ನು ಮಾಡಿದವರು ಕೋವಿಡ್ ಅನ್ನು ಅನುಭವಿಸಿದವರು ಕೋವಿಡ್ ಅನ್ನು ಅದನ್ನು ಅನುಭವಿಸಿ ಡಾಕ್ಟರ್ ಎಲ್ಲಿ ಭಯ ಬಂದು ಬಿಟ್ಟರು ಕಾರ್ಯಕ್ರಮದಲ್ಲಿ ತನ್ನ ಕಾರ್ಯಚಟುವಲ್ಲಿ ಬದಲಾವಣೆ ಮಾಡ್ಕೊಂತಾರ ಅಂತ ನಾನು ಅನ್ಕೊಂಡಿದ್ದೆ ಡಾಕ್ಟರ್ ಸುಧಾಕರ್ ಅವರು ಯಾವುದೇ ಕಾರಣಕ್ಕೆ ಹಿಂದಕ್ಕೋದಿಲ್ಲ ಅದಕ್ಕೆ ರಾಜ್ಯದ ವತಿಯಿಂದ ಆ ಜವಾಬ್ದಾರಿಯಿಂದ ನಿಮಗೆ ರಾಜ್ಯದ ವತಿಯಿಂದ ಅಭಿನಂದನೆ ಸಲ್ಲಿಸ್ತೇನೆ ಒಬ್ಬ ಮಂತ್ರಿ ಯಾವ ರೀತಿಯಿಂದ ತನ್ನ ಕಾರ್ಯಚಟುವಟಿಕೆಯನ್ನ ಇಡೀ ಸಮಾಜ ನೋಡುವ ರೀತಿಯಲ್ಲಿ ಸಮಾಜವನ್ನು ಎಚ್ಚೆತ್ತುಕೊಳ್ಬೇಕು ಹೆಚ್ಚಿಸಬೇಕು ಭಯ ಪಡಬಾರದು ಅನ್ನೋ ರೀತಿಯಲ್ಲಿ ಇಡೀ ಸಮಾಜಕ್ಕೆ ರಾಜ್ಯಕ್ಕೆ ತೋರಿಸ್ಕೊಟ್ಟಂತ ಹೆಗ್ಗಳಿಕೆ ನಿಮಗಿದೆ ಅದಕ್ಕೆ ಮತ್ತೆ ಅಭಿನಂದನೆ ಸಲ್ಲಿಸ್ತೇನೆ ಈ ದೇಶಕ್ಕೊಂದು ಇತಿಹಾಸ ಇದೆ ಈ ದೇಶದಲ್ಲಿ ನಾ ವಿಶೇಷ ಪ್ಲೇಗ್ ಬಂದಾಗ ಓಡೋಗಿಲ್ಲ ಪ್ಲೇಗ್ ಅನ್ನು ಎದುರಿಸಿದ್ದೀವಿ ಅದಕ್ಕೇನು ವ್ಯಾಕ್ಸಿನ್ ಕೊಡ್ಬೇಕಂತ ಕೊಟ್ಟಿದ್ದೀವಿ ಈ ದೇಶದಲ್ಲಿ ಪೋಲಿಯೋ ಬಂದಾಗ ಭಯ ಪಡಲಿಲ್ಲ ಇಡೀ ವಿಶ್ವಕ್ಕೆ ಪೋಲಿಯೋ ಡ್ರಾಪ್ಸ್ ಅನ್ನು ಹಾಕೋದ ಮುಖಾಂತರ ಪೋಲಿಯೋನ ತಡೆಗಟ್ಟಿದ್ದೀವಿ ಕ್ಷಯ ರೋಗದ ಬಗ್ಗೆ ನಾವೇನು ವಿಚಲಿತರಾಗಲಿಲ್ಲ ಕ್ಷಯ ರೋಗವನ್ನು ಯಾವ ರೀತಿ ಎದುರಿಸಬೇಕು ಬಹುಶಃ ವೈದ್ಯಕೀಯ ಕ್ಷೇತ್ರ ಅದನ್ನು ಬಹಳ ಚೆನ್ನಾಗಿ ಎದುರಿಸಿದೆ ಒಂದ್ ಕಡೆ ಕ್ಷಯ ರೋಗ ಒಂದ್ ಕಡೆ ಪ್ಲೇಗ್ ಇರ್ಬೋದು ಪೋಲಿಯೋ ಇರ್ಬೋದು ಲೆಪ್ರಸಿ ಪ್ರೀ ಐಡೆಂಟಿಟಿ ಲೆಪ್ರಸಿ ಅನೇಕ ದೇಶದಲ್ಲಿ ಹ್ಯಾಂಡಿಕ್ಯಾಪ್ ಆಗಲಿಲ್ಲ ಲೆಪ್ರಸಿಯನ್ನು ಸಹ ಅನೇಕ ಡಾಕ್ಟರ್ಗಳು ವ್ಯಕ್ತಿಯನ್ನು ನೋಡಿದ ತಕ್ಷಣ ಲೆಪ್ರಸಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಕೋವಿಡ್ ಬಂದಾಗ ಇಡೀ ವಿಶ್ವ ಗಾಬರಿ ಆಗಿತ್ತು ಆದ್ರೆ ನಾವು ಗಾಬರಿ ಆಗಲಿಲ್ಲ ಈ ದೇಶದ ಪ್ರಧಾನಿಗಳು ವಿಶ್ವಕ್ಕೆ ಮಾದರಿಯಾದಂತ ಮಾರ್ಗದರ್ಶನ ಅನೇಕರು ಅಮೆರಿಕವನ್ನು ನೋಡಿ ಬೇರೆ ದೇಶ ನೋಡಿ ಈ ದೇಶದ ಡೆನ್ಸಿಟಿ ಮೇಲೆ ಏನಾಗ್ಬೋದು ಅನಕ್ಷರಸ್ಥ ಹೆಚ್ಚಿದ್ದಾರೆ ಡೆನ್ಸಿಟಿ ಪಾಪುಲೇಷನ್ ಹೆಚ್ಚಿದೆ ಏನಾಗ್ಬೋದು ಭಾರತದಲ್ಲಿ ನಾವೇರಲಿಲ್ಲ ಅದ ಇಡೀ ದೇಶಕ್ಕೆ ವ್ಯಾಕ್ಸಿನ್ ಅನ್ನ ಯಾರು ಎಕ್ಸ್ಪೋರ್ಟ್ ಮಾಡಿದ್ರು ಅನೇಕ ಅನ್ಕೊಂತಾ ಇದ್ರು ಇಡೀ ಈ ವ್ಯಾಕ್ಸಿನ್ ಗೆ ಬೇರೆ ದೇಶಗಳು ಅವಲಂಬಿತ ಆಗ್ತೇವೆ ಆಗ್ಲಿಲ್ಲ ಎಲ್ಲದಲ್ಲೂ ಎಕ್ಸ್ಪೋರ್ಟ್ ಡಿಫೆನ್ಸ್ ಡಿಫೆನ್ಸಲ್ಲಿ ಎಕ್ಸ್ಪೋರ್ಟ್ ಆಗೋದಕ್ಕೆ ಪ್ರಾರಂಭ ಮಾಡಿದ್ದೀವಿ ಮೋದಿ ಪ್ರಧಾನಿ ಆದ ನಂತರ ಇಡೀ ದೇಶ ಅಲ್ಲ ವಿಶ್ವ ನಮ್ಮ ಕಡೆ ನೋಡ್ತಾ ಇದೆ ಅಂತ ಒಂದು ವಿಶಿಷ್ಟವನ್ನು ಕೊಟ್ಟಿದ್ದೀರಾ ಆದರೆ ನಾನು ತಮಗೆ ಹೇಳೋದು ವಿಶೇಷವಾಗಿ ಈ ವೈದ್ಯಕೀಯ ಇಲಾಖೆಯಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಫ್ರಂಟ್ ಲೈನ್ ವಾರಿಯರ್ಸ್ ಇದಾರಲ್ಲ ಈ ದೇಶದ ವ್ಯವಸ್ಥೆ ಆಶಾ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಏನು ಮಾಡ್ತಾರೆ ಈಗ ಹೇಳ್ತಾ ಇದ್ರು ಈ ದೇಶದಲ್ಲಿ ಸ್ಯಾಂಕ್ಷನ್ಸ್ ಅಥವಾ ಆಪರೇಷನ್ಸ್ ಹೆಚ್ಚಾಗ್ತಾ ಇದೆ ಏನ್ 10% ಗಿಂತ ಕಡಿಮೆ ಇರ್ಬೇಕು ಅಂತ ಪಟ್ಕೊಂಡಿನ 40% 30% ಇದೆ ಯಾಕಾಗ್ತಾ ಇದೆ ಡಾಕ್ಟರ್ ಮಾನವಿಕವ್ರು ಹೇಳಿದ್ರು ಈ ಪ್ರೈವೇಟ್ ಹಾಸ್ಪಿಟಲ್ ಪಾತ್ರ ಏನಿದೆ ಅಂತ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಆಶಾ ಕಾರ್ಯಕರ್ತರು ಒಂದ್ ಕಡೆ ಏನಂ ಕಾರ್ಯಕರ್ತರು ಪ್ರತಿಯೊಬ್ಬ ಹೆಣ್ಣು ಮಗುವಿನ ಆ ಒಂದು ಗರ್ಭಿಣಿಯ ಎಲ್ಲ ವಿಚಾರಗಳನ್ನ ಡೈರಿಯಲ್ಲಿ ಇಟ್ಟು ಯಾವ ಮಾಡ್ತಾ ಇರ್ತದೆ ಅವ್ರು ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ ಅದು ನಾರ್ಮಲ್ ಡೆಲಿವರಿ ಆಗೋದಿಲ್ಲ ನಾರ್ಮಲ್ ಡೆಲಿವರಿಗೆ ಹೆಚ್ಚು ಒತ್ತು ಕೊಡೋಕ್ಕಾಗಲಿಲ್ಲ ಸರ್ಕಾರಿ ಆಸ್ಪತ್ರೆಗಳು ಅಂತ ಹೇಳಿದ್ರೆ ನಮ್ಮೆಲ್ಲರ ಈ ದೇಶದ ಉದ್ದೇಶ ಪ್ರತಿಯೊಬ್ಬ
ಹೆಣ್ಣು ಬಗ್ಗೆ ನಾರ್ಮಲ್ ಡೆವಲಪ್ ಆಗಲೇಬೇಕು. ಅದಕ್ಕಾಗಿ ಸರ್ಕಾರಿ ಆಸ್ಪತ್ರೆಗಳ ಪಾತ್ರ ಬಹಳ ಮುಖ್ಯ ಇದೆ. ಅದಕ್ಕಾಗಿ ನಮ್ಮ ಆಶಾ ಕಾರ್ಯಕರ್ತರು ಏನೇನು ಮತ್ತು ಡಾಕ್ಟರ್ಗಳು ಹೆಚ್ಚು ಪರಿಶ್ರಮ ಆಗಬೇಕು. ಈ ನಿಟ್ಟಿನಲ್ಲಿ ನಾವು ಕಡಿಮೆ ಮಾಡ್ತಾ ಹೋದ್ರೆ ಬಹುಶಃ ಈ ರಾಜ್ಯದ ಕಡು ಬಡವರಿಗೆ ಈ ದೇಶದ ವೈದ್ಯಕೀಯ ಕ್ಷೇತ್ರದ ಲಾಭ ಸಿಗೋದಿಲ್ಲ. ಯಾಕೆ ಮಾಡ್ತೀವಿ? 65 ವರ್ಷ ಯಾವುದೇ ವ್ಯಕ್ತಿಗೆ ಬಹುತೇಕ ಲೈಫ್ ಇನ್ಸೂರೆನ್ಸ್ ಸಿಗಲಿಲ್ಲ, ಮೆಡಿಕಲ್ ಇನ್ಸೂರೆನ್ಸ್ ಇರಲಿಲ್ಲ. ಆದರೆ ಮೋದಿಯವರು ಪ್ರಧಾನಿ ಆದ ನಂತರ ಈ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಆಯುಷ್ಮಾನ್ ಭಾರತ್ ಮುಖಾಂತರ ಯಾವುದೇ ಮನೆಯ ವ್ಯಕ್ತಿ ಒಬ್ಬರಲ್ಲ ಇಬ್ಬರಿಗೆ ಉಚಿತವಾಗಿ 5 ಲಕ್ಷದವರೆಗೂ ಇನ್ಸೂರೆನ್ಸ್ ಕೊಟ್ಟು ಹೆಗ್ಗಳಿಕೆ ಭಾರತ ಸರ್ಕಾರಕ್ಕೆ ಮೋದಿಗೆ ಬರ್ತದೆ. ಯಾಕೆ 60-70 ವರ್ಷಗಳಾಗಲ್ಲ ಮೆಡಿಕಲ್ ಇನ್ಸೂರೆನ್ಸ್ ಈ ದೇಶದಲ್ಲಿ ಸಿಗಲಿಲ್ಲ? ಸಣ್ಣ ಆಕ್ಸಿಡೆಂಟ್ಗೆ 300 ರೂಪಾಯಿ ಫ್ರೀ, ಮೆಡಿಕಲ್ ಟ್ರೀಟ್ಮೆಂಟ್ 300 ರೂಪಾಯಿ ಫ್ರೀ. ಯಾಕೆ ಅದನ್ನ ಅದು ಮಾಡ್ಕೊಂಡು ಅರ್ಥ? ನೀವೇನು ಬೇಕಾಗಿಲ್ಲ, ಆಧಾರ್ ಕಾರ್ಡ್ ಒಂದಿದ್ರೆ ಸಾಕು, ಅಥವಾ ಬಿ ಪಿ ಎಲ್ ಕಾರ್ಡ್ ಇದ್ರೆ ಸಾಕು, ಇನ್ನು ಯಾವ ಡಾಕ್ಯುಮೆಂಟ್ ಅನ್ನು ಕೇಳೋದಿಲ್ಲ, ಪೋಸ್ಟ್ ಮಾಡೋದಿಲ್ಲ. ಅಂದ್ರೆ ಈ ದೇಶದಲ್ಲಿ ಬಹಳ ವರ್ಷಗಳಿಂದ ಕೆಲವೇ ವರ್ಷಗಳಿಂದ ಬಡವರ ಮನೆ ಬಾಗಿಲಿಗೆ ರಾಜ್ಯ ಮತ್ತು ಕೇಂದ್ರದ ಯೋಜನೆಗಳನ್ನ ಅನೇಕ ಸರ್ವಿಸ್ ವಿಚಾರಧಾರೆಗಳನ್ನ ಮನೆ ಬಾಗಿಲಿಗೆ ತಲುಪುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ನನಗೆ ವಿಶೇಷವಾಗಿ ನಮ್ಮ ಒಬ್ಬ ಶಾಸಕರು ಡಾಕ್ಟರು, ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರು ಡಾಕ್ಟರು, ತಾವೇನು ಹೇಳಿದ್ದೀರಾ ಕೇಂದ್ರ ಸರ್ಕಾರ? ನಾನು ನಮ್ಮ ಹರ್ಷವರ್ಧನ್ ಅಂತ ಮಾತಾಡ್ತೀನಿ. ನಾನು ಚಿತ್ರದುರ್ಗ ಮೆಡಿಕಲ್ ಕಾಲೇಜ್ ಬೇಕು ಕೇಳಿದಾಗ ಅದೊಂದು ಟೈಮ್ ಲೈನ್ ಹಾಕೊಂಡಿದ್ದರು ಅವರು, ಯಾವುದೇ ಕಾರಣಕ್ಕೂ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಇದ್ರೆ ಕೊಡೋದಿಲ್ಲ ಅಂತ. ಹರ್ಷವರ್ಧನ್ ಹೇಳಿದ್ರೆ ಹಿಂಗೆಲ್ಲ ಮಾಡ್ತಾರೆ, ಹೆಂಗೆ ಮಾಡ್ತೀರಿ ನಿಮ್ಮ ಸಾಧನೆ? ನೀವು ಟಾರ್ಗೆಟ್ ಅಲ್ಲಿ ರೀಚ್ ಆಗ್ತೀರಾ? ನೀವು ಪಿ ಪಿ ಮಾಡಲು ತಯಾರು ಮಾಡೋದಕ್ಕೆ ಪಿ 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 ಮಾಡಿ 50% ನಾವು ಕೊಡ್ತೀವಿ, 50% ಕೇಂದ್ರ ಸರ್ಕಾರ ಕೊಡಲಿ ಅಂತ ಹೇಳಿದ್ದೆ ನಾನು. ರಾಜ್ಯ ಸರ್ಕಾರ 50%, ಕೇಂದ್ರ ಸರ್ಕಾರ 50% ಘೋಷಣೆ ಮಾಡಿ ಅಂತ ಹೇಳಿದ್ದೆ ನಾನು. ಮತ್ತೆ 70 ಮೆಡಿಕಲ್ ಕಾಲೇಜ್ ರಾಜ್ಯ ದೇಶ ಮಾಡೋದಕ್ಕೆ ಒಂದು 5 ಆಗಿದೆ. ಆ ನಿಟ್ಟಿನಲ್ಲಿ ತಾವು ಹೇಳಿದ್ದಕ್ಕೆ ಮತ್ತೆ ಕರ್ನಾಟಕ ರಾಜ್ಯನ ಆರ್ಥಿಕ ನಡೆಯೋದ್ರಿಂದ ನಮ್ಮ ಶಿರಾ ಕ್ಷೇತ್ರಕ್ಕೂ ಮೆಡಿಕಲ್ ಕಾಲೇಜ್ ಬರುತ್ತೆ. ಈ ಒಂದು ಸುಧಾಕರ್ ಅವರ ಭೇಟಿಯಿಂದ ನಮ್ಮ ಜಿಲ್ಲಾ ಮಂತ್ರಿಗಳ ಮತ್ತು ಶಾಸಕರ ವಿಧಾನ ಪರಿಷತ್ ಸದಸ್ಯರ ಸಹಕಾರದಿಂದ ಬರ್ತದ ವಿಶ್ವಾಸ ನನಗಿದೆ. ಆ ವಿಶ್ವಾಸದೊಂದಿಗೆ ಈ ಒಂದು ಆಸ್ಪತ್ರೆಯ ಲೋಕಾರ್ಪಣೆ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ನಾನು ವಿಶೇಷವಾದ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ.